ನಿಮಗೆ ಇದು ರೇವಣ್ಣವ್ರು ಇವತ್ತೇಳವ್ರೆ, ರಾಜ್ಯ ಜನಕ್ಕೆ ಗೊತ್ತಿತ್ತು, ಅದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡವ್ರೆ. ಎಲ್ರಿಗೂ ರೇವಣ್ಣ ಇವತ್ತು ಸತ್ಯ ಒಪ್ಕೊಂಡಿದ್ದೀನಿ ಕ್ಷಮಿಸಿ ಅಂತಲೇ ಕೇಳವ್ರೆ. ಅದು ಅವರೇ ಹೇಳೋರಲ್ಲ, ಕ್ಷಮೆ ಇರಲಿ, ಪೇಪರಲ್ಲಿ ನೋಡಿದೆ, ನಾನೇ ತಪ್ಪಿಸಿದ್ದು, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಯಾಕೆ ಅಂದರೆ ನೋಡಪ್ಪ, ನಮ್ಮ ಚಲುವರಾಯ ಸ್ವಾಮಿ ಇದ್ರ ಜೊತೆಯಲ್ಲಿ, ಜಮೀರು ಇದ್ದರು, ಬಾಲಕೃಷ್ಣ ಇದ್ದರು, ನಮ್ಮ ವಾಸು ಅವರು ಇದ್ದರು. ಇವರೆಲ್ಲರದ್ದು ಏನು ಅಂದರೆ, ಕುಮಾರಸ್ವಾಮಿಯವರೇ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು. ರೇವಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರೇವಣ್ಣವರು ದೊಡ್ಡವ್ರ ಜೊತೆ ಮಾತಾಡಿ ಇದನ್ನು ತಪ್ಪಿಸೋದು ಅಷ್ಟೇ. ನನಗೆ ಸುರೇಶ್ ಬಾಬು ಫೋನ್ ಮಾಡಿದರು, ನಾಯಕರು, ಬೇರೆ ಯಾರೂ ಫೋನ್ ಮಾಡಿಲ್ಲ. ಸುಮ್ಮನೆ ನಾವು ಕರೆದೋ. ನೋಡಪ್ಪ, ನನಗೆ ಚುನಾವಣಾ ಸಂದರ್ಭದಲ್ಲಾಗಲಿ, ನಾನೇ ಪಕ್ಷದ ಮೀಟಿಂಗ್ಗಳಿಗೆ ನಾನೇ ಕರೀತಿದ್ದೆ, ಮಹೇಶ್ ಅವ್ರು ಕರೀತಿದ್ದೆ, ಪುಟ್ಟರಾಜ್ ಅವ್ರು ಕರೀತಿದ್ದೆ, ನಮ್ಮ ನಾಗಮಂಗಲ ಸುರೇಶ್ ಗೌಡನ ಕರೀತಿದ್ದೆ, ಎಲ್ಲ ಕೋರ್ ಕಮಿಟಿ ಇದ್ದರು, ನಾನೇ ದೂರವಾಣಿ ಮಾಡಿ ಅವ್ರನ್ನೇ ಕರೀತಿದ್ದೆ. ಅವ್ರು ಯಾರೊಬ್ಬರು ನನಗೆ ಮಾತಾಡಿ, ಅವರೆಲ್ಲರೂ ನನಗೆ ಗೊತ್ತಿಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಸ್ನೇಹಿತರೆ. ಅವರು ಕೂಡ ಯಾವತ್ತೂ ನನಗೆ ಮಾತಾಡಿಸಿಲ್ಲ, ಪಕ್ಷದ ವಿಚಾರದಲ್ಲಾಗಲಿ ಚುನಾವಣೆ ವಿಚಾರದಲ್ಲಾಗಲಿ. ಮತ್ತೆ ಪದೇ ಪದೇ ಸ್ಪಷ್ಟಪಡಿಸ್ತೀನಿ, ಯಾರು ಕೂಡ ನನ್ನ ಕಾಣ. ನಾನು ನಿಮ್ಗೆ ಹೇಳ್ತೀನಿ, ಏನೋ ಅಪ್ಪಿ ತಪ್ಪಿ ಮಾತಾಡಿದ್ದೀನಿ ನಾನು ಇವ್ರಗಳ ಬಗ್ಗೆ. ಇನ್ನು ಅವ್ರು ಏನೇ ಮಾತಾಡಿದ್ರು ನನ್ನ ವಿರುದ್ಧವಾಗೇ ಕಳ್ಳ ಅಂತ ಕೊಟ್ರು ನಾನು ರಿಯಾಕ್ಟ್ ಮಾಡಲ್ಲ, ನಾನು ರಿಯಾಕ್ಟೇ ಮಾಡಲ್ಲ. ಸಿದ್ದರಾಮಯ್ಯನವರು ಇದೇ ಹುಣಸೂರು ಬಂದಿದ್ದರು, ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ, ನಾನೇ ಹಣಕಾಸು ಸಚಿವ ಇದ್ದೀನಿ, ನಾನೇ ಇಷ್ಟು ಕೆಲಸ ಮಾಡಿಲ್ಲ, ಜಿ ಟಿ ದೇವ್ರು ಎಲ್ಲಿಂದ ತಂದು ಮಾಡುತ್ತಾ ಅಂತ ಹೇಳ್ತಿದ್ರು. ಆ ರೀತಿ ನಾನು ಮಾಡಿರ್ತಕ್ಕಂಥ ದಾಖಲೆಗಳಿದ್ದಾವೆ, ನಾನೇನೇನು ಮಾಡಿದ್ದೀನಿ ಕ್ಷೇತ್ರಗಳಿಗೆ ಅಂತಕ್ಕಂಥದ್ದನ್ನು. ಒಂದೇ ಒಂದು ಸಂದರ್ಭ, ಯಾವ ಸಂದರ್ಭ, ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೇರವಾಗಿ ಕ್ಷೇತ್ರ ಜನತೆಗೂ ತಿಳಿಸ್ದೆ, 50,000 ಜನ ಸೇರಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಟೌನ್ ಹಾಲ್ನಲ್ಲಿ ಬಿ ಜೆ ಪಿ ಸೇರಿದ ಮೇಲೆ ನಾನು ಸೋತಾಗ, ಯಡಿಯೂರಪ್ಪನವರು ಗೃಹ ಮಂಡಳಿ ಅಧ್ಯಕ್ಷನ ಮಾಡಿದಾಗ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸ್ಥಳೀಯ ನಾಯಕರುಗಳು ರಾಜ್ಯದ ನಾಯಕರುಗಳು ಆ ಗೃಹ ಮಂಡಳಿ ಮಾಡ್ತಕ್ಕಂಥ ಬಡಾವಣೆಗಳನ್ನು ಮಾಡಿಸ್ಬಾರ್ದು ಅಂತೇಳಿ ತನಿಖೆಗೆ ಹಾಕ್ಸಿದ್ಬಿಟ್ರೆ, ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ನೀವಿಬ್ಬರೂ ಸೇರ್ಕೊಂಡು ನಮ್ಮ ಬಿ ಜೆ ಪಿಗೆ ಹೋದೆ ಅಂತೇಳಿ ನೀವು ಮಾಡಿದಿರಿ.